today India is in a position where the whole world is looking at India. Prime Minister Narendra Modi ji is leading the country from the past 10 years. The development that has happened in the country is unprecedented. And the BJP party at the center is doing what no other parties have done in the past 10 years. Today, our leaders, Sri Vijayendra, Yediyurappa ji, Dr. Ashwath Narayan, and all the team members of Bharatiya Janata Party in Karnataka are working so hard, and under the leadership of Sri Amit Shah and Nadda ji, definitely in Karnataka, BJP will win all 28 seats along with the JDS. There is no doubt about it. Along with this, in today's India, it is absolutely necessary that India remains a Hindu Rashtra, because only Hindu Rashtra can save the country, and all countries in the world are today following what we are propagating here. Prime Minister Narendra Modi avada development programs hagu BJP pakshada ella development programs anna nodkondo naavu ee ondu teermanakke bandideve. ತಂದೆಯವರಿಗೆ ಕಾಂಗ್ರೆಸ್ ನಲ್ಲಿ ಒಳ್ಳೆ ಸ್ಥಾನಗಳನ್ನೆಲ್ಲ ಕೊಟ್ಟಿದ್ರು. ಹೌದು, ನಿಮಗೆ ಕಾಂಗ್ರೆಸ್ ನಲ್ಲಿ ಬೇಜಾರಾಗಕ್ಕೆ ಕಾರಣ ಏನು? ಬೇಜಾರೇನಾಗಿಲ್ಲ, ಹೊಸ ಒಂದು ಸಿಸ್ಟಮ್ ಈಗ ಬಿಜೆಪಿ ಅವರು ಸೃಷ್ಟಿ ಮಾಡಿದ್ದಾರೆ. ಅದನ್ನ ನಾವೆಲ್ಲರೂ ಯುವಕರು, ಹಿಂದುಳಿದವರು, ಮೈನಾರಿಟೀಸ್ ಎಲ್ಲರೂ ಸೇರಿ ಪ್ರೈಮ್ ಮಿನಿಸ್ಟರ್ ಮೋದಿ ಅವರ ಕೈಯನ್ನ ಇನ್ನೂ ಬಲಪಡಿಸಬೇಕು ಅಂತ ಹೇಳಿ ನಾವು ಇವತ್ತು ನಮ್ಮ ಎಲ್ಲಾ ಜಾತಿ ಧರ್ಮ ಒಟ್ಟಿಗೆ ಸೇರಿಕೊಂಡು ಪ್ರೈಮ್ ಮಿನಿಸ್ಟರ್ ಮೋದಿಯನ್ನು ನಾವು ಇನ್ನೊಂದು ಸರಿ ಪ್ರೈಮ್ ಮಿನಿಸ್ಟರ್ ಆಗಿ ತರಬೇಕು ಅಂತ ನಮ್ಮ ಎಲ್ಲರೂ ಗುರಿ. ಆದ್ದರಿಂದ ಎಲ್ಲ ನಮ್ಮ ದೇಶದ ಎಲ್ಲ ವರ್ಗದವರು, ಎಲ್ಲ ಭಾಷೆಯವ್ರದ್ದು, ಎಲ್ಲ ಜಾತಿಯವರು ಸೇರಿ ಈ ಬಾರಿ ಬಿಜೆಪಿಯನ್ನು 400ಕ್ಕಿಂತ ಹೆಚ್ಚು ಎಂಪಿಗಳನ್ನು ಆಯ್ಕೆ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಆಕಾರದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು, ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ, ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ. ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.